ತೆಲುಗು ಚಿತ್ರರಂಗದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂದರೆ ಅದು ಪ್ರಭಾಸ್. ವಯಸ್ಸು 41 ವರ್ಷವಾದರೂ ಮದುವೆ ಆಗದೆ ಬ್ರಹ್ಮಚಾರಿಯಾಗಿ ಉಳಿದಿದ್ದಾರೆ. ಇತ್ತೀಚೆಗೆ ಅವರ ನಟನೆಯ ರಾಧೇಶ್ಯಾಮ್ ಚಿತ್ರ ಬಿಡುಗಡೆಯಾಯಿತು. ಅಲ್ಲದೆ ಸಾಲು ಸಾಲು ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಪ್ರಭಾಸ್ ನಟಿಸುತ್ತಿದ್ದು, ಸಿನಿಮಾಗಳಲ್ಲೇ ಮುಳುಗಿ ಹೋಗಿರುವ ಪ್ರಭಾಸ್ ಮದುವೆಯನ್ನೇ ಮರೆತು ಬಿಟ್ಟಿದ್ದಾರೆ. ಆದರೆ ಅಭಿಮಾನಿಗಳು ಪ್ರಭಾಸ್ ಮದುವೆ ಯಾವಾಗ ಎಂದು ಎದುರು ನೋಡುತ್ತಿದ್ದಾರೆ. ಇದೀಗ ಅವರ ಮದುವೆ ಕುರಿತು ಸ್ವತಃ ಪ್ರಭಾಸ್ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ನಾನು ಎಲ್ಲಿಯೇ ಹೋದರೂ ಮದುವೆ ಯಾವಾಗ ಎಂದು ಕೇಳುತ್ತಾರೆ. ಇದರಿಂದ ನನಗೇನು ಮುಜುಗರವಿಲ್ಲ, ಏಕೆಂದರೆ ಇದು ಅಭಿಮಾನಿಗಳ ಕಾಳಜಿ. ಇದು ಸಾಕಷ್ಟು ಸಹಜ ಮತ್ತು ಸಾಮಾನ್ಯ ಪ್ರಶ್ನೆಯಾಗಿದೆ. ನಾನು ಅವರ ಸ್ಥಾನದಲ್ಲಿದ್ದರೆ ನಾನು ಸಹ ಅದೇ ಕಾಳಜಿ ವಹಿಸುತ್ತಿದ್ದೆ ಎಂದಿದ್ದಾರೆ. ಹಾಗಾದರೆ ಶೀಘ್ರದಲ್ಲೇ ಮದುವೆ ಆಗಲು ಯೋಜಿಸುತ್ತಿದ್ದೀರಾ ಎಂಬ ಪ್ರಶ್ನೆಗೆ ಪ್ರಭಾಸ್, ಈ ಪ್ರಶ್ನೆಗೆ ನನ್ನ ಬಳಿ ಉತ್ತರ ಸಿಕ್ಕಾಗ ಖಂಡಿತ ಘೋಷಣೆ ಮಾಡುತ್ತೇನೆ ಎಂದರು. ಈಗಲೂ ತಮ್ಮ ಮದುವೆ ಬಗ್ಗೆ ಪ್ರಭಾಸ್ ನೀಡಿರುವ ಹೇಳಿಕೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಿದ್ದು, ಅವರ ಅಭಿಮಾನಿಗಳಿಗೆ ಕಾಯುವಿಕೆ ಮುಂದುವರೆದಿದೆ.